ತುಂಬ ಅದ್ಭುತವಾಗಿ. ಈಗ ಅಂದರೆ ಅವರಲ್ಲಿ ಒಂದು ಕನಸು ನೋಡಿ ಏನಂತಂದರೆ, ರೌಡಿಗಳ್ ಪಿಕ್ಚರ್ ಯಾಕೆ ಮಾಡಿದ್ರು ಅಂತ ಅನಿಸುತ್ತೆ. ನಾವು 28 ಜನ ಒರಿಜಿನಲ್ ರೌಡೀಸ್ ಪಿಕ್ಚರ್ ಮಾಡಿದ್ವಿ ಹಾಕೊಂಡು. ಯಾಕೆ ಮಾಡಿದ್ವಿ ಅಂದರೆ, ಅವರಲ್ಲಿ ಮನಸ್ಸಲ್ಲಿ ಅದು ಇದು ಪೇಪರಲ್ಲೆಲ್ಲ ಓದೋರು ರೌಡಿಗಳು ಈ ಥರ ಬೆಂಗಳೂರಲ್ಲಿ ಈ ಥರ ಎಲ್ಲ ಮಾಡ್ತಾರೆ, ಈ ಥರ ಎಲ್ಲ ತೊಂದರೆ ಕೊಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೇನಂತಂದರೆ, ಅದು 28 ಜನ ರೌಡಿಗಳಿಗೂ ಒಂದು ಪೋಸ್ಟ್ ಮಾಡಿದ್ರು ಸರ್, ಕಪಾಲಿನಲ್ಲಿ 28 ಜನರವರು ಗುಲಾಬಿ ಕೊಟ್ಬಿಟ್ರು. ಗುಲಾಬಿ ಕೊಟ್ಟರೆ ಅದು ಒಂದು 100x200 ಇದು ಮಾಡಿಸಿದ್ರು, ಏನು ಬ್ಯಾನರ್ ಮಾಡಿಸ್ಬಿಟ್ರು. ಅವತ್ತೇ ಏನು ಅಲ್ಲಿ ಸಿನಿಮಾ ರಿಲೀಸ್ ಆಗಿಲ್ಲ, ಬರೀ 2 ವಾರದ ಮುಂಚೆಗೆ ಬ್ಯಾನರ್ ಹಾಕ್ಬಿಟ್ಟಿದ್ವಿ. ನಾವು ಹೊಸಬ್ರು ಬೇರೆ, ಪ್ರೇಮ್ ಸರು ಕೂಡ ಹೊಸಬ್ರು, ದರ್ಶನು ಕೂಡ ಹೊಸಬ್ರು, ಆನೇಕಲ್ ವರರಾಜು ಕೂಡ ಹೊಸಬ್ರು. ಏನು ಅದು ಅಷ್ಟೊಂದು ಜನ ರೋಡಲ್ಲಿ ಹೋಗೋ ಬೈಕವರೆಲ್ಲ ನಿಂತ್ಕೊಂಡು ಆ ಪೋಸ್ಟರ್ನೇ ಅಷ್ಟೊಂದು ಇಷ್ಟಪಟ್ಟಿದ್ರು. ಅವತ್ತು ಎಷ್ಟು ಇಷ್ಟ ಆಯಿತು ಅಂದರೆ, ಏ ಅದ್ರ ಪ್ರೇಮ್ ಅವ್ರದ್ದು ಒಂದು ಒಂದು ಥಾಟ್ಸ್ ಇದೆ ಏನಂತ, ಎಂಥ ರೌಡಿಗಳನ್ನೂ ಕೂಡ ಚೇಂಜ್ ಮಾಡೋವಂಥ ಮನಸ್ಸು. ರೌಡಿಗಳು ಅಂದರೆ ಒಂದು ಎಲ್ಲ ಕೆಟ್ಟವರಲ್ಲ ಸರ್, ಏನು ಅನ್ಎಕ್ಸ್ಪೆಕ್ಟೆಡ್ ಸಮಯ ಸಂದರ್ಭಕ್ಕೆ ರೌಡಿಗಳಾಗಿರ್ತಾರೆ ಹೊರತು ಕೆಟ್ಟದ್ದು ಮಾಡ್ಬೇಕು, ಕೆಟ್ಟದ್ದು ಆಗ್ಬೇಕಂತ ಯಾರು ಜೀವನದಲ್ಲಿ ರೌಡಿಗಳಾಗಬೇಕಿರಲ್ಲ. ಸಮಯ ಸಂದರ್ಭ ಸಿಚುಯೇಷನ್ಗೆ ಹೋಗಿ ಆಗ್ಬಿಟ್ಟಿರ್ತಾರೆ. ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಒಂದು ಸಮಯ ಸಿಚುಯೇಷನ್ನು, ಆ ಸಿಚುಯೇಷನಲ್ಲಿ ಹೋಗಿ ರೌಡಿ ಆಗಬೇಕು ಅಂತಲೇ ಇಷ್ಟಪಟ್ಟಿರಲ್ಲ. ಅಂಥ ಆಗಿದ್ದವರು ಅವ್ರಿಗೊಂದು ಒಳ್ಳೆ ಹೃದಯ ಮನಸ್ಸಿದೆ ಸರ್, ಆ ಮನಸ್ಸಿದೆ ಅನ್ನೋದು ಅದನ್ನ ಸ್ಕ್ರೀನ್ ಮೇಲೆ ಅವರು ನೋಡಿ. ಎಂಥ ರೋಡಿನಾದರೂ ಒಂದು ಲವ್ ಅಂತ ಬಂದರೆ, ಒಂದು ಹೆಣ್ಮಗಳು ಮಾತಾಡಿಸ್ಬೇಕಂದ್ರೆ, ಏ ಒಂದು ನೋಡ್ತೀನಿ ನಮ್ಮದೇ ಇದೆ ದರ್ಶನ್ ಕರಿಯ ಪಿಕ್ಚರಲ್ಲಿ ದರ್ಶನ್ ಅವ್ರದ್ದು ಒಂದು ಶಾರ್ಟ್ ತೆಗೆದಿದ್ವಿ, ಅವಳು ಇವರೇನು ಒಂದು ದೊಡ್ಡ ರಿಚ್ ಮನೆಯಲ್ಲಿ ತೋರಿಸಿದ್ವಿ. ಆ ಕಿಟಕಿಯಿಂದ ಇವ್ರು ನೋಡಬೇಕು, ಇವರು ಮಾರುತಿ ವ್ಯಾನಲ್ಲಿ ಬರ್ತಾರೆ, ಮಾರುತಿ ವ್ಯಾನ್ ಮಾರುತಿ ಮೇಲೆ ಅವಚ್ಕೊಂಡು ಅಲ್ಲಿಂದ ನಿಂತಿರ್ತಾರೆ. ಅವಳು ನೋಡ್ಬೇಕಾದ್ರೆ ಒಂದು ಹುಡುಗಿ ಎಷ್ಟೇ ಇಡೀ ಹೆಸರು ಮಾಡಿದ್ದಾರೆ, ಇಡೀ ಬೆಂಗಳೂರು ತುಂಬ ಕರ್ನಾಟಕದಿಂದ ಕರಿಯ ಅಂದರೆ ಒಂದು ದೊಡ್ಡ ಹೆಸರು. ಆ ಫೀಲು ಹೆಂಗೆ ತೆಗ್ದಿದ್ದಾರೆ ಅಂದರೆ, ಒಂದು ಅವಚಿಕ್ಕೊಂಡು ಮಾರುತಿ ವ್ಯಾನಿಂದ ಬಗ್ ನೋಡ್ತಾರೆ. ಆ ಬಗ್ ನೋಡಿದಾಗ ಆ ಶಾರ್ಟ್ಸ್ ಎಷ್ಟೇ ಒಂದು ದೊಡ್ಡ ರೌಡಿ ಆದ್ರೂ ಒಂದು ಲವ್ಗೆ ತಲೆ ಭಾಗೇ ಬಾಗ್ತಾನೆ, ಒಂದು ಹೆಣ್ಣಿಗೆ ಒಂದು ಪ್ರೀತಿಗೆ, ಪ್ರೀತಿ ಮುಖ್ಯ. ಆ ಪ್ರೀತಿನ ಅಷ್ಟೊಂದು ಎಸ್ಟಾಬ್ಲಿಷ್ ಆಗಿ ಇದು ಮಾಡಿದ್ದಾರೆ. ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ನೋಡ್ತೀರಾ, ಆ ಕ್ಲೈಮ್ಯಾಕ್ಸಲ್ಲಿ ದರ್ಶನ್ ಅವರು ಒಂದು ಪಾಳ್ ಬಿಲ್ಡಿಂಗಲ್ಲಿ ಗುಲಾಬಿವನ್ನು ಇಟ್ಕೊಂಡು ಬರ್ತಾನೆ. ಅವತ್ತು ಕೊನೆಗೆ ಅವನು ನಿವೇದನೆ ಹೇಳ್ಕೋಬೇಕು ಹುಡುಗಿ ಹತ್ರ, ಅಲ್ಲಿವರೆಗೂ ಹೇಳ್ಕೊಳಕ್ಕೆ ಆಗಿರಲ್ಲ. ಆ ಥರ ಏನಾಗುತ್ತೆ ಅಂದರೆ, ಒಂದು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ತುಂಬ ವಾಟ್ರನ್ನ ಎಲ್ಲ ಮಳೆ ತುಂಬ ಜೋರ ಬಂದು ಮಳೆಯಲ್ಲಿ ಬಿಲ್ಡಿಂಗಲ್ಲಿ ಬಂದಿದ್ದು ನಾವು ಕೊನೆಗೆ ಅವನ ಪರಿಸ್ಥಿತಿ ತುಂಬ ಸಾಯಂತ ಪರಿಸ್ಥಿತಿ ಹೊಡೆದಾಕ್ಬಿಟ್ಟಿರ್ತಾರೆ. ಅವಳ ಜೊತೆ ಹೇಳ್ಕೊಳ್ಬೇಕು ಆ ಟೈಮಲ್ಲಿ ಅಲ್ಲಿ ಬರ್ತಾಗ ಅದನ್ನು ಅವಳ ಮುಂದೆ ಮಂಡಿಯೂರಿ ಆಗ ಒಂದು ಆ ಸೀನು ಅದ್ಭುತವಾಗಿ ಸರ್. ಒಂದೆಷ್ಟು ವಾಟರ್ ಟ್ಯಾಂಕ್ ಅನ್ನೋದು 3 ದಿವಸ ಶೂಟ್ ಮಾಡಿದ್ವಿ, 48-50 ಈ ಥರ ವಾಟರ್ ಟ್ಯಾಂಕ್ 100 ಹಿಂಗೆ ಹೋಗ್ತಾನೇ ಇದೆ. ಅಷ್ಟು ಶಾರ್ಟ್ನ ತುಂಬ ಚೆನ್ನಾಗಿ ಅದ್ಭುತವಾಗಿ ಸ್ಕ್ರೀನ್ ಮೇಲೆ ತಂದರು ಸರ್ ನಮ್ಮ ಪ್ರೇಮ್ ಬಾಸರ್. ಅಷ್ಟೇ ಅವ್ರ ಮನಸ್ಸಿಗೆ ಕರೆಕ್ಟಾಗಿ ಈ ದರ್ಶನ್ ಅವರು ತುಂಬ ಆ್ಯಕ್ಟ್ ಮಾಡ್ಕೊಂಡು ತುಂಬ ಖುಷಿಯಾಗಿ. ಆಮೇಲೆ ಅವ್ರದ್ದೊಂದು ಸ್ಟೈಲು ಮ್ಯಾನೇಜರ್ ಇಮ್ಮ ಏನಂತಂದರೆ, ಒಂದು ಸ್ಟೈಲ್ ನೋಡಿ ಇವತ್ತೂ ಕೂಡ ಹಿಂಗಂತಾರೆ ರೌಡಿ ಜಮ ಅಂದರೆ ಹಿಂಗಂತ ದರ್ಶನ್ ಒಂದು ಕತ್ತು ಅಳ್ಳಾಡಿಸಿ ಇದು ಮಾಡ್ತಾರೆ. ಅವೆಲ್ಲ ಆ್ಯಡ್ಶಪ್ ಅದು ಪ್ರೇಮ್ ಅವರು ಅಂಥದ್ದು ಒಂದು ಇದನ್ನು ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಆದರೆ ರೌಡಿಜಮಿಂದ ಹಾಳಾಗಬೇಕಂತಲ್ಲ, ಎಲ್ಲ ರೌಡಿಗಳು ಒಂದು ತಿದ್ದಿ ಅವ್ರಿಗೂ ಒಂದು ಒಳ್ಳೆ ಹೃದಯ ಇದೆ. ಆ ಜನಗಳು ಕೂಡ ಅಂಥವ್ರಿಗೆ ಗುಲಾಬಿ ಕೈ ಕೊಟ್ಟದ್ದು ಯಾಕಂದರೆ ಒಂದು ಒಳ್ಳೆ ಹೃದಯ ಅಂದರೆ ಅವ್ರಿಗೊಂದು ಒಳ್ಳೇದಾಗಲಿ, ಈ ಥರ ಚೇಂಜಸ್ ಆಗಲಿ ಅಂತ ಒಂದು ಒಳ್ಳೆ ಕತೆ ಮಾಡಿದರು ಕರಿಯಾದರು ಪ್ರೇಮ್ ಅವರು ಅದ್ಭುತವಾಗಿ ಸ್ಕ್ರೀನ್ ಮೇಲೆ. ಇಡೀ ನೀವೇ ನೋಡ್ದಂಗೆ ಇವತ್ತು 20 ವರ್ಷ ಆದರೂ ಅದು ಕರಿಯೋ ಬಗ್ಗೆನೇ ಮಾತಿದೆ. ಆಗ ಸಾಂಗ್ಸ್ಗಳು ಇರ್ಬೋದು, ಗುರುಕಿರಣ್ ಅವ್ರಿಗೆ ಫಸ್ಟು ಪಿಕ್ಚರ್ ಮಾಡಿದಾಗ ಬ್ಯಾಕ್ಗ್ರೌಂಡ್ಸ್ಕರು ಒಂದು ವಿಜಯನಗರದಲ್ಲಿ ಒಂದು ಹಾಲೂನ್ ಕ್ಯಾನ್ ಶೂಟ್ ಮಾಡಿದೆ ಸರ್. ಆ ಬ್ಯಾಕ್ಗ್ರೌಂಡ್ಸ್ಕರು ಬಹಳ ಅದ್ಭುತವಾಗಿ ಎಷ್ಟು ಥಾಟ್ಸ್ ಇಟ್ಕೊಂಡು ವರ್ಕ್ ಮಾಡಿದ್ದಾರೆ. ಆ ಬೇಸ್ ಅಖರ್ಯ ಅಖರ್ಯ ಅಂತ ಪ್ರೇಮ್ ಅವರು ಹೇಳಿದ್ರು ಅವ್ರಿಗೆ ಈ ಥರ ಬರಬೇಕು ಒಂದು ಜೋಸ್ ಇಲ್ಲೇ ಇರಬೇಕು ಅಂತ. ಅದಕ್ಕೆ ಇವರು ಗುರುಕಿರಣ್ ಅವರು ಅವ್ರದೇ ವಾಯ್ಸು ಕರಿಯ ಕರಿಯ ಅಂತ ಅಷ್ಟು ಅಚ್ಚುಕಟ್ಟಾಗಿ ಅದನ್ನು ಬ್ಯಾಕ್ಗ್ರೌಂಡ್ ಸ್ಕೋರೆಲ್ಲ ರೆಡಿ ಮಾಡಿದ್ರು, ಸಖತ್ ಖುಷಿ ಕೊಡುತ್ತೆ. ಅದೆಲ್ಲ ನೋಡ್ತಾ ಇದ್ರೆ ಮೈ ಜುಮ್ ಅನಿಸುತ್ತೆ. ಒಂದು ಮ್ಯೂಸಿಕ್ ಇರ್ಬೋದು, ಒಂದು ಸ್ಕ್ರೀನ್ ಪ್ಲೇ ಇರ್ಬೋದು, ಅಷ್ಟು ಅದ್ಭುತವಾಗಿ ಪ್ರೇಮ್ ಅವರು ಫಸ್ಟು ಆ ಮೊದಲನೇ ಚಿತ್ರನ ಅಷ್ಟು ರೆಡಿ ಮಾಡೋದು ಖುಷಿ ಕೊಡುತ್ತೆ ಸರ್. ಇವತ್ತೂ ಆ ನೆನಪುಗಳು ಸಾಕಷ್ಟು.